ರಾಯಚೂರು ಜಿಲ್ಲೆಯ ಲಿಂಗಸ್ಕೂರ್ ತಾಲೂಕಿನ ಅಟ್ಟಿ ಚಿನ್ನದಗಣಿಯಲ್ಲಿ ವಿಭಿನ್ನ ಮತ್ತು ವಿಶಿಷ್ಟವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ಮಾಣ ನಿಮಿತ್ತ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಹಾಗೂ ಈಗಿನ ಜನರಲ್ಲಿರುವ ಮೌಢ್ಯತೆಯ ಮೂಢನಂಬಿಕೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಮೌಢ್ಯ ವಿರೋಧಿ ಪರಿವರ್ತನಾ ದಿನವನ್ನ ನಗರದ ಮುಖ್ಯ ಸ್ಮಶಾನದಲ್ಲಿ ಆಯೋಜಿಸುವ ಮೂಲಕ ಒಂದು ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಜನರಿಗೆ ಮೌಢ್ಯತೆ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ ಚಿನ್ನಪ್ಪ ಕನ್ನಳ್ಳಿರವರು ಈ ದಿನ ಸುಡುಗಾಡಲ್ಲಿ ಮೌಢ್ಯ ವಿರೋಧಿ ಪರಿವರ್ತನಾ ದಿನ ಆಚರಿಸುವುದರ ಜೊತೆಗೆ ಜನರಲ್ಲಿ ಇರುವ ಭಯದ ವಾತಾವರಣವನ್ನು ಅಳಿಸುವ ಮೂಲಕ ಯಾವ ಸಮಾಧಿಯ ಮೇಲೆ ಕೂತರೂ ಯಾವುದೇ ರೀತಿಯ ನೋವಾಗುವುದಿಲ್ಲ ಯಾವುದೇ ರೀತಿಯ ಜ್ವರ ಬರುವುದಿಲ್ಲ ಈಗ ಚಿಕ್ಕ ಮಕ್ಕಳು ಸಹ ಸುಡುಗಾಡಲ್ಲಿ ಕ್ರಿಕೆಟ್ ಆಡುವಂತ ದಿನಗಳಾಗಿವೆ ಮೌಢ್ಯತೆಯಲ್ಲಿ ಮುಳುಗಿರುವ ಜನರಿಗೆ ಕರೆ ನೀಡಿದ್ರು ಇಡೀ ಸಮಾಜಗಳನ್ನ ಎಲ್ಲಾ ಸಮಾಜಗಳನ್ನ ಪುರೋಹಿತಶಾಹಿ ಮತ್ತು ಮೇಲ್ವರ್ಗದವರು ಆ ಮೌಢ್ಯತೆ ಮೂಲಕ ಜನರನ್ನು ಹಿಡಿದಿಟ್ಕೊಂಡಿದ್ದಾರೆ ಈಗ ಸಮಾಧಿಯಲ್ಲಿ ಏನೇ ಪ್ರೋಗ್ರಾಮ್ ಮಾಡಿದ್ರು ಅಥವಾ ಸಮಾಧಿ ಅಥವಾ ಅಂತ ಏನಂತೀವಿ ಅಲ್ಲಿ ಬಂದು ಕೂಡ ಬಂದರೂ ಯಾವ ದೆವ್ವ ಬರಲ್ಲ ಅನ್ನೋಂಥದ್ದು ಫಸ್ಟು ಎಲ್ಲರೂ ಮನದಟ್ಟಾಗಬೇಕು ಯಾವ ದೆವ್ವ ಬರೋಲ್ಲ ಯಾವ ಕಾಡಿಕೆ ಬರೋಲ್ಲ ಯಾವ ಪಿಶಾಚಿ ಬರಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸುಡುಗಾಡ ಅಥವಾ ಸಮಾಧಿಯಾಗ ಕ್ರಿಕೆಟ್ ಆಡೋಂಥ ಕಾಲ ಇದು ಹಾಗಾಗಿ ಎಲ್ಲ ಇಡೀ ವಿಶೇಷವಾಗಿ ದಲಿತ ಸಮುದಾಯ ಈ ಮೌಢ್ಯತೆಯನ್ನು ತಮ್ಮ ಮನೆಯಿಂದ ವಿರೋಧಿಸೋಂಥ ಕೆಲಸ ಮಾಡಬೇಕು ಯಾವುದೇ ಗಿಡಗಳಿಗೆ ಕಲ್ಲುಗಳಿಗೆ ಪೂಜೆ ಮಾಡೋದು ಬದಲಾಗಿ ತಂದೆ ತಾಯಿಗೆ ಪೂಜೆ ಮಾಡಿದರೆ ಸಾಕು ಅಷ್ಟು ಬಿಟ್ಟರೆ ಉಳಿದಂಥ ಎಲ್ಲರನ್ನೂ ಎಲ್ಲ ಮೌಢ್ಯಗಳನ್ನು ವಿರೋಧಿಸ್ಬೇಕು ಮೌಢ್ಯ ವಿರೋಧಿ ದಿನಾಚರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿ ದಿಬ್ಬಣದ ದಿನದ ಅಂಗವಾಗಿ ಇದನ್ನು ಏರ್ಪಡಿ ಏರ್ಪಡಿಸಿದ್ದೇವೆ ಮುಖ್ಯವಾಗಿ ಇಲ್ಲಿ ಮೌಢ್ಯತೆ ಅಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಶ್ರೀನಿವಾಸ್ ಟಿವಿ ಟ್ವೆಲ್ವ್ ಕನ್ನಡ ಅತಿಚ ಗಣಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ